ವೀಕ್ಷಕರೇ, ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ ಈ ಒಂದು ಕಟ್ಟಡ, ಸುಸಜ್ಜಿತವಾದಂತಹ ಕಟ್ಟಡ. ಇಷ್ಟು ದೊಡ್ಡ ಕಟ್ಟಡ ಯಾವುದು ಅಂತ ತಿಳ್ಕೊಂಡಿದ್ದೀರಾ ನೀವು? ಇದು KRIDLನ ಒಂದು ಕಟ್ಟಡ. ಈ ಕಟ್ಟಡಕ್ಕೆ ಇಷ್ಟು ದೊಡ್ಡ ಸುಸಜ್ಜಿತವಾದ ಕಟ್ಟಡವಿದ್ದರೂ ಕೂಡ ಇದರಲ್ಲಿ ಯಾವುದೇ ಒಂದು ಬೋರ್ಡ್, ನೇಮಾರ್ಕ್ ಬೋರ್ಡ್ ಇರುವುದಿಲ್ಲ. ಈ ಒಂದು ಕಚೇರಿ ಸರ್ಕಾರದ್ದು, ಇದು ಯಾವುದೇ ಒಂದು ಪ್ರಾಪರ್ಟಿ ಅಲ್ಲ. ಆದರೆ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಈ ಒಂದು ಇಂಥ ಒಂದು ದೊಡ್ಡ ಕಚೇರಿ ಇಲಾಖೆ, ಕೆಲಸ ನಿರ್ವಹಿಸ್ತಕ್ಕಂಥ ಇಲಾಖೆಗೆ ಮಾತ್ರ ಯಾವುದೇ ಬೋರ್ಡ್ ನಾಮಫಲಕವಿಲ್ಲ ಅಂತಂದರೆ ನಾಚಿಕ್ಗೇಡಿ, ಇದು ನಾಚಿಕ್ಗೇಡಿನ ಸಂಗತಿ ಅಂತಂದ ಹೇಳಬಹುದು. ಇವು ಯಾವೊಬ್ಬ ಅಧಿಕಾರಿಗಳು ಕೂಡ ಈ ಒಂದು ಕಟ್ಟಡಕ್ಕೆ ಈ ಸದ್ಯ ಇರತಕ್ಕಂಥ ಸ್ಥಿತಿಗೆ ಯಾರು ಕಾರಣ ಅಂತಕ್ಕಂಥದ್ದು. ಈ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಒಂದು ಕಟ್ಟಡ ಏನು ಸರ್ಕಾರಿದು ಏನು ಖಾಸಗಿಯವ್ರದ್ದು ಅಂತಕ್ಕಂಥದ್ದು, ಹೊರಗಿನಿಂದ ನೋಡಿದರೆ ಈ ಒಂದು ಆಫೀಸ್ ಯಾವುದು ಅಂತ ಈ ಸದ್ಯ ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕರಿಗೆ. ಅದು ಗೊತ್ತಾಗಬೇಕಂತಂದರೆ ಬೋರ್ಡ್ ನಾಮಫಲಕವಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದಂಥ ಕೈಗನ್ನಡಿಯಾಗಿದೆ, ಬೇಜವಾಬ್ದಾರಿತನ ಅಂತ ಹೇಳಬಹುದು.